ಯಾರೋ ಒಬ್ರು ಹೇಳಿದರು ಒಂದೆರಡು ಶಾಯರಿ ಹೇಳ್ರಿ ಅಂತ ಹೇಳಿದರು. ಅವ್ರ ಇಚ್ಛೆ ಪ್ರಕಾರ ಒಂದೆರಡು ಶಾಯರಿ ಹೇಳ್ತೇನಂತೆ. ಫೂಲ್ ಜುದಾ ಹೋತೆ ಹೇ ಢಾಲಿ ಸೇ, ಫೂಲ್ ಜುದಾ ಹೋತೆ ಹೇ ಢಾಲಿ ಸೇ ಪರ್ ಖುಷ್ಬು ಸೇ ನಹಿ. ಮಾತಾಜಿ ಹಮ್ ಆಪ್ಸೆ ದೂರ ರಹತೆ ಹೇ ಪರ್ ದಿಲ್ ಸೇ ನಹಿ. ಈ ಸಮಾರಂಭ ಇದೆಲ್ಲ ನೋಡಿಬಿಟ್ರೆ ಮೈಸೂರು ದಸರಾ ನೆನಪು ಬರ್ತದೆ ರೀ. ಇಷ್ಟು ಬೆಳತ್ತು ಅಂತ ತಿಳ್ಕೊಂಡು ನಾನು ತೆನಿಸಿರಲಿಲ್ಲ. ನಾನು ಏನೋ ಏನೋ ತಿಳ್ಕೊಂಡು ಬಂದೆ, ಏನೋ ಏನೋ ಆಯ್ತು. ಇಷ್ಟು ವೈಭವ ಮಾತಾಜಿಯವರು ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಕಲ್ಖೇಲ್ಮಿ ಹಮ್ಮೋಹನು ಗರ್ದಿಷ್ಮಿ ತಾರೆ ರಯಂಗೆ ಸದಾ ಅಂತ ಎರಡು ನಕ್ಷತ್ರಗಳು ಕಾಣ್ತಾ ಇವೆ ನನಗೆ. ಅಲ್ಲಿ ಬೆಳ್ಳಿ ಚಿಕ್ಕಿ ಅಂತೇನೋ, ಓಕೆ, ಎರಡು ನಕ್ಷತ್ರಗಳು ಕಾಣ್ತಾ ಇವೆ. ಒಂದು ಅಪ್ಪಾಜಿಯವರು ಒಂದು ಮಾತಾಜಿಯವರು ಈ ಸಮಾರಂಭವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ, ಆಮೇಲೆ ಇದು ನೋಡ್ತಾ ಇದ್ದಾರೆ. ಅವರ ಆಶೀರ್ವಾದದಿಂದ ಈ ಕ್ಯಾಲೆಂಡ್ರ್ ಹಿಡ್ಕೊಂಬಂದಿರಿ. ನಾನು ಈ ಕ್ಯಾಲೆಂಡ್ರ್ ಯಾಕೆ ಹಿಡ್ಕೊಂಬಂದೆ ಅಂದರೆ ನನ್ನ ತಲೆ ಏನೋ ಮಾತಾಡ್ಲಿಕ್ಕೆ ಬಂದು ಏನೋ ಆಯ್ತೀಗದು. ಸುಮಾರು 60 ವರ್ಷದ ಹಿಂದೆ ನನಗೆ ಮೊದಲಿಂದ ದುರ್ಗದ ಚಿತ್ರದುರ್ಗದ ಬೃಹನ್ಮಠಕ್ಕೆ ಹೋಗೋದು ರೂಢಿ ಇತ್ತು. ನಮ್ಮ ತಂದೆಯವ್ರು ಕೂಡ ನಾನು ಹೋಗ್ತಾ ಇದ್ದೆ. ನಮ್ಮ ತಂದೆಯವ್ರು ಕೂಡ ಹೋಗುವಾಗ ಅಲ್ಲಿ ಜಯದೇವ ಜಗತ್ಗಳು ಈಗ ಯಾಕಂದರೆ ಹೇಳೋದಂದರೆ ಈಗ ನಾಳೆಯಿಂದ ಮಕರ ಸಂಕ್ರಮಣ, ಮಕರ ರಾಶಿಗೆ ರವಿ ಬರ್ತಾ ಇದ್ದಾನೆ. ಅಲ್ಲಿವರೆಗೆ ಏನಾಗುತ್ತೆ ಅಂತಂದರೆ ಹಿಂದಿಂದು ಧನು ಸಂಕ್ರಮಣ ಅಂತ ಬರುತ್ತೆ. ಧನು ಸಂಕ್ರಮಣ ಧನುರಾಶಿಯಲ್ಲಿ ಸಂಕ್ರಮಣ ರವಿ ಇದ್ದರೆ ಧನುರ್ಮಾಸ ಅಂತವೆ. ಧನುರ್ಮಾಸದಲ್ಲಿ ಸಾಮಾನ್ಯವಾಗಿ ಕೆಲವು ಸನ್ಯಾಸಿಗಳು ಕೆಲವು ಸ್ವಾಮಿಗಳು ಬೆಳಗ್ಗೆ 6 ಗಂಟೆ ಒಳಗಡೆ ಪೂಜೆ ಪ್ರಸಾದ ಎಲ್ಲ ಮುಗಿಸ್ತಾರೆ. ಅಂದರೆ ರಾತ್ರಿ 3:30 ಹೇಳಬೇಕು. ಅದನ್ನೇ ಹೇಳ್ತಿರಲ್ಲ, ಗೋವನ್ನು ಕೊಲ್ಲುವ ಪಾಪಿಯು ಕೂಗುವ ಮುನ್ನ ಲಿಂಗ ಪೂಜೆ ಮಾಡು ಅಂತ ಹೇಳ್ತೇವಲ್ಲ, ಅದನ್ನು ನಿಜವಾಗಿ ನಾವು ಜೀವನದಲ್ಲಿ ತರಬೇಕಂದ್ರೆ ಧನುರ್ಮಾಸ ಮಾಡಬೇಕು. ಧನುರ್ಮಾಸ ಮಾಡಬೇಕಾದ್ರೆ ನಾನು ಪ್ರತಿ ವರ್ಷ ತಿಂಗಳಿಗೆ ಒಂದು ಸಲ ಇದಕ್ಕೆ ಹೋಗ್ತಾಯಿದ್ದೆ ಚಿತ್ರದುರ್ಗಕ್ಕೆ. ಜಯದೇವ ಜಗದ್ಗುರುಗಳು, ನಾನು ಅವಾಗ 8 ವರ್ಷದವನಿದ್ದೆ. ಒಂದು ನನ್ನ ಪುಣ್ಯ ಏನಂತಂದರೆ ಮಾತಾಜಿಯವ್ರನ್ನ ಬಾಲ್ಯದಲ್ಲಿ ನೋಡ್ಲಿಕ್ಕೆ ನನಗೆ ಸಿಗ್ತಲ್ಲ, ಅದೇ ಪುಣ್ಯ ನಂದು. ಯಾಕಂದರೆ ಜಯದೇವ ಜಗದ್ಗುರುಗಳು ಬಂದರು, ಅವ್ರು ರಾತ್ರಿ ನಾವು 2 ಗಂಟೆಗೆ ಮುಟ್ತಾ ಇದ್ದೀವಿ ಇಲ್ಲಿ ಚಿತ್ರದುರ್ಗ. ಅವಾಗಿನ ಬಸ್ಸಿನ ಅನುಕೂಲ ಅಷ್ಟು ಇರಲಿಲ್ಲ. ಮುಟ್ತಾ ಇದ್ದೀವಿ, ಮುಟ್ಟಿದ ತಕ್ಷಣ ಏನಾಗೋದು, ಅವಾಗ ಸ್ವಾಮಿಗಳು 3:30 ಆವಿಗೆ ಸಪ್ಪಳ ಕಟ್ 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 ಅಂತ ಆವಿಗೆ ಸಪ್ಪಳ ಮಾಡ್ತಾ ಬರೋರು. ಆವಾಗ ಮಾತಾಜಿಯವರು ಅವ್ರ ತಂದೆ ಕೂಡ ಬರೋರು. ನಾವು ರಾತ್ರಿ ಅಂದರೆ ಬೇರೆ ಟೈಮಲ್ಲಿ ಹೋದರೆ ಮಾತಾಡೋದು ಭಾಳ ಕಷ್ಟ ಅಲ್ಲ, ಅದಕ್ಕೆ ಬೆಳಿಗ್ಗೆ ಬೇಗ ಹೋಗ್ತಾ ಇದ್ದೀವಿ ನಾವು. ಬೆಳಿಗ್ಗೆ ಬೇಗ ಹೋದರೆ ಅವ್ರು ಏನೇನೋ ಮಾತಾಡ್ತಾ ಇದ್ರು, ಮಾತಾಡಿ ಅವ್ರು ತಂದು ಅಂದರೆ ಅದಕ್ಕೂ ಕೈ ಒಡ್ಲಿಕ್ಕೆ ಬಂದಿರಲಿಲ್ಲ, ಭಕ್ತಿಗೋಸ್ಕರ ಬಂದಿದ್ರು ಅವರು, ಭಕ್ತಿಗೋಸ್ಕರ. ಯಾಕಂದರೆ ಅವ್ರು ಹೇಳ್ತಾ ಜ್ಞಾನ ಭಕ್ತಿ ವೈರಾಗ್ಯಗಳು ಅವರು ನಮ್ಮ ಜೀವನದಲ್ಲಿ ಸಾಹಸ ಹೋಗಬೇಕು, ಅದಿದ್ದರೆ ಬೆಲೆ ಇರುತ್ತೆ. ಆಗ ಏನಾಯಿತು, ಅವರು ಮಾತಾಡ್ತಾ ಮಾತಾಡ್ತಾ ಜಯದೇವ ಜಗದ್ಗುರು ಏನು ಹೇಳಬೇಕು, ಇಲ್ಲ ನಿಮ್ಮ ಮೇಲೆ ಅಥಣಿ ಜಗದ್ಗುರು ಅಥಣಿ ಶಿವಗಳದ ಕೃಪೆ ಇದೆ ನಿಮ್ಮ ಮೇಲೆ ಅಂತ ಹೇಳಿದರು. ಯಾರಿಗೆ, ಮಾತಾಜಿಯವ್ರ ತಂದೆಯವರಿಗೆ. ಯಾಕೆ ಅಂತಂದರು, ಅಥಣಿ ಜಗದ್ಗುರು ನನಗೆ ಪ್ರೇರಣೆ ಮಾಡಿದ್ದಾರೆ. ಏನು ಪ್ರೇರಣೆ ಮಾಡಿದರೆ ಗೊತ್ತಿಲ್ಲ, ಮುಂದೆ ಈ ಬಾಲ್ಯ ಇದ್ದಾಳಲ್ಲ ಈ ಹುಡುಗಿ, ಸುಮಾರು ಅವ್ರಿಗೆ 13-14 ವರ್ಷ ಇರಬೇಕು, ಮುಂದೆ ಲಿಂಗಾಯತ ಧರ್ಮದ ದಾರಿ ದೀಪ ಆಗ್ತಾಳೆ, ಲಿಂಗಾಯತ ಧರ್ಮ ಜ್ಯೋತಿ ಆಗ್ತಾಳೆ ಅಂತ ಹೇಳಿದರು ಅವರು. ಜ್ಯೋತಿ ಅಂದರೆ ಏನು, ಅದಕ್ಕೆ ಸ್ವಂತ ಪ್ರಕಾಶ ಇದೆ, ಪರಪ್ರಕಾಶದಲ್ಲಿ ಬೆಳಗೋದಲ್ಲ, ಇದು ಲೈಟೆಲ್ಲ ಪರಪ್ರಕಾಶ ಇರ್ಬೋದು, ಆದರೆ ಜ್ಯೋತಿಗೆ ಸ್ವಂತ ಪ್ರಕಾಶ ಇರುತ್ತೆ, ಪರಪ್ರಕಾಶ ಇರೋದಿಲ್ಲ. ಅದು ಯಾಕೆ ಕ್ಯಾಲೆಂಡರ್ ತಂದು ನೋಡಿದೆ ಅಂತಂದರೆ ಅದನ್ನು ನೋಡಿದ ತಕ್ಷಣ ಒಮ್ಮೆಲೆ ನನ್ನ ತಲೆ ಎಲ್ಲೇ ಹೋಯಿತು ಆ ಥರ. ಆವಾಗ ಅವ್ರು ಹೇಳಿದರು, ಡಾಕ್ಟ್ರೇ ನಮ್ಮ ತಂದೆ ಡಾಕ್ಟ್ರ್ ಇದ್ದರು, ನಮ್ಮ ತಂದೆ ಡಾಕ್ಟ್ರ್ ನೀವು ಹೇಳ್ತಿರಲ್ಲ ಈ ಹೆಣ್ಮಗಳು ನೋಡಿರಿ, ಈ ಬಾಲೆ ನೋಡಿರಿ, ಇವಳು ಮುಂದೆ ಜ್ಯೋತಿಯಾಗಿ ಲಿಂಗಾಯತ ಧರ್ಮವನ್ನು ಬೆಳೆಸ್ತಾ ಹೋಗ್ತಾರೆ. ಇಷ್ಟೇ ಅಲ್ಲ, ಈ ಒಂದು ಜ್ಯೋತಿ ಒಂದೇ ಜ್ಯೋತಿ ಅಲ್ಲ, ಈ ಜ್ಯೋತಿಷ ಜ್ಯೋತ ಜಗತ್ತೆ ಚಲೋ ಪ್ರೇಮಿಕೆ ಗಂಗಾ ಬಹಾತೆ ಚಲೋ ಅಂತೇವಲ್ಲ, ಒಂದು ಜ್ಯೋತಿ 100 ಜ್ಯೋತಿಗಳನ್ನ ಬೆಳೆಸ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಇದೆ, ಇಷ್ಟು ಜನ ಸನ್ಯಾಸಿಗಳನ್ನ ನಿಸ್ವಾರ್ಥ ಸೇವೆಯಿಂದ ಮಾಡ್ತಾ ಇದ್ದಾರೆ ಲಿಂಗಾಯತ ಧರ್ಮಕ್ಕೆ. ಇದು ನೋಡಿ ಕಲಿಬೇಕು, ಬೇರೆ ಜಾತಿಯವ್ರು ನೋಡಿ ಕಲಿಬೇಕಿದ್ನ. ಯಾಕೆ ನಾ ಹೇಳ್ತೇನೆ ಅಂತಂದರೆ, ಆವಾಗ ಇನ್ನೊಂದು ಮಾತು ಹೇಳಿದ್ರು ನನಗೆ ಜಯದೇವ ಜಗದ್ಗುರುಗಳು, ನೀವ್ಯಾರು ಗೊತ್ತೇನು ಡಾಕ್ಟ್ರೆ ಅಂತ ಕೇಳಿದ್ರು ನಮ್ಮ ತಂದೆಗೆ. ನೀವ್ಯಾರು ಅಂತಂದರೆ, ಬಸವಣ್ಣವ್ರಿಗೆ ಪ್ರೀತಿ ಇರೋದು ನಿಮ್ಮ ಮೇಲೆ ಜಾಸ್ತಿ. ಯಾಕೆ ಜಾಸ್ತಿ ಇದೆ ಅಂದರೆ,
ಅನುಭವ ಮಟ್ಟ ಮಾಡುವಾಗ ಮೊದಲನೇ ಕಾರ್ಡ್ ಹೋಗಿದ್ದು ನಿಮಗೆ, ಮೊದಲೇ ಇನ್ವಿಟೇಷನ್ ಕಾರ್ಡ್ ಹೋಗಿದ್ದು. ಅಂದರೆ ಆಗಿನ ಕಾಲದಲ್ಲಿ ಹೆಂಗಿತ್ತು ಅಂದರೆ ಕುದುರೆ ಮೇಲೆ ಒಯ್ದು ಕಾರ್ಡ್ ಕೊಟ್ಟು ಬರ್ತಾಯಿದ್ರು, ಪತ್ರ ಮುಟ್ಟಿಸ್ತಾಯಿದ್ರು. ಅಫ್ಘಾನಿಸ್ತಾನದವರೆಗೆ ಕಾಶ್ಮೀರದ ಮಹಾರಾಜನಿಗೆ ಕೊಟ್ಟರು ಮೊದಲನೇ ಪತ್ರ. ಓಲೆ ಹೋಗಿದ್ದು ಯಾರಿಗೆ? ಕಾಶ್ಮೀರದ ಮಹಾರಾಜ ಮಹಾದೇವನಿಗೆ. ನಾವು ಯಾರು ಇಲ್ಲಿ ಬಂದವರು, ನಾ ಬರಲಿಕ್ಕೆ ಏನು ಕಾರಣ? ಅದಕ್ಕೊಂದು ಇದೆ. ಮಹಾರಾಜ ಬಂದ, ಅವನು ಕೂಡ ರಾಜವೈದ್ಯರು ಬರಬೇಕಲ್ಲ. ಮಹಾರಾಜ ಒಬ್ಬನೇ ಬರ್ತಿರಲಿಲ್ಲ, ಅವ ಬರ್ತಾಯಿದ್ದ. ಅವನ ಜೋಡಿ ರಾಜವೈದ್ಯರು ಇರೋರು, ಅಕ್ಕತಂಗಿಯರು, ತಮ್ಮಂದರು, ಅವ್ರ ಸಂಪೂರ್ಣ ಒಂದು ಸೈನ್ಯ ಕಟ್ಕೊಂಡೇ ಬಂದ. ಅವನು ಅಲ್ಲಿಂದ ಬರೋವಾಗ ಕನ್ನಡ ಕಲಿತಾನೇ ಬಂದ. ಅವನು ಕನ್ನಡ ಕಲಿತಾನೆ ಬಂದ. ಜಾಸ್ತಿ ಕನ್ನಡ ಕಲ್ತಿದ್ದು ಅವನ ತಂಗಿ ನಿಜದೇವಿ ಅಂತ, ಅಥವಾ ಭುಜಂಗದೇವಿ ಅಂತ ಕರೀತಾರೆ. ಭುಜಂಗದೇವಿ ಅವಳು ಕನ್ನಡ ಕಲಿತಾನೆ ಬಂದಳು. ಅವಳು ವಚನ ಸಾಮರ್ಥ್ಯದಲ್ಲಿ ಸಾಮ್ರಾಟ್ಲಾದ್ಲು. ಬಸವಣ್ಣವ್ರ ವಚನ ಸಾಹಿತ್ಯ ಕೂಡಲ ಸಂಗಮ ದೇವಾಯಿತು. ಅಪ್ಪಾಜಿಯವರು ಕೂಡ ಸಂಗೀತ ಸಾಹಿತ್ಯ, ಆಮೇಲೆ ಅವರು ಶರಣ ಸಾಹಿತ್ಯ ಎಲ್ಲ ಏನಾಯಿತು? ಲಿಂಗದೇವ ಆಯಿತು. ಅದಾದಮೇಲೆ ಅಕ್ಕ ಮಹಾದೇವರದು ಚನ್ನಮಲ್ಲಿಕಾರ್ಜುನ ಆಯಿತು. ತಂಗಿ ಕಾಶ್ಮೀರದ ಮಹಾರಾಜ ಮಹಾರಾಜ ಮಹಾದೇವನ ತಂಗಿ ಯಾರು? ನಿಜದೇವಿ, ಭುಜಂಗದೇವಿ. ಅಕ್ಕಿ ವಚನ ಸಾಹಿತ್ಯದ ಕೊನೆಗೇನದು? ಬಿಡಾಡಿ ಅಂತ ಬರೆದರು. ಬಿಡಾಡಿ ಅಂತ ಯಾರಿಗಂತಾರೆ ಅಂದರೆ ಶಿವನಿಗಂತಾರೆ. ಬಿಡಾಡಿ ಅಂದರೆ ಸ್ವತಂತ್ರ, ಸರ್ವ ಸ್ವತಂತ್ರ ಅಂತೆ. ಯಾರ ಹಂಗನಲ್ಲೂ ಇಲ್ಲ ಅಂತ ಅವಳು ಹೇಳ್ತಾಳೆ. ನಾ ಯಾರು ಹಂಗನೇ ಇಲ್ಲ, ನಾನು ಶಿವನೇ ನನ್ನ ದೇವರು ಅಂತ ಹೇಳ್ತಾಳೆ. ಬಸವಣ್ಣ ತತ್ವವನ್ನು ಆಚು ಚಾಚು ಚಪ್ಪದೆ ಪಾಲಿಸಿ ವಚನ ಸಾಹಿತ್ಯವನ್ನು ಬೆಳಕಿಗೆ ತರಲಿಕ್ಕೆ ಮೂಲ ಕಾರಣ ಬಸವಣ್ಣವರು, ನಂತರ ಅಕ್ಕ ಮಹಾದೇವಿಯವರು, ಅದ ನಂತರ ಭುಜಂಗದೇವಿ. ಭುಜಂಗದೇವಿ ಇವತ್ತು ನಮ್ಮವಳು ಅನ್ನ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ, ಹೆಮ್ಮೆ ಆಗುತ್ತೆ. ನಾನು ಕೈ ಎತ್ತಿ ಹೇಳ್ತೇನೆ, ಭುಜಂಗದೇವಿ ಇವತ್ತು ನಮ್ಮವಳು ಅಂತ. ಈಗ ನಾವ್ಯಾರು ಅಂತ ಹೇಳಬೇಕಲ್ಲ. ಭುಜಂಗದೇವಿ ಆ ಕಾಶ್ಮೀರದ ಮಹಾರಾಜನ ಕೂಡ ಬಂದ ರಾಜವೈದ್ಯರು. ನಾವು ರಾಜವೈದ್ಯರ ಹೆಸರೇನು? ಮಹಾಲಿಂಗ ಅಂತ. ಅಂಥವ್ರು ಬಂದು ನಾವು ಇಲ್ಲಿ ತನಕ ಬಂದು ನೀವು ಕೊನೆಗೆ ನೋಡಿ ಬಸವಣ್ಣರ ಅನುಭವ ಮಂಟಪಕ್ಕೆ ಮರಳಾಗಿ ಅಲ್ಲಿ ಎಲ್ಲ ತ್ಯಾಗ ಮಾಡಿ ಕಟ್ಟಿಗೆ ಹೊಡಿಲಿಕ್ಕೆ ಹಚ್ಚಿದ್ರು. ಕಾಯಕ ಎಲ್ಲ ಜಾತಿ ಇದೆ. ಈ ಮಂತ್ರ ವೇದ ಪಠಣ ಎಲ್ಲ ಮಾಡ್ತಾರೆ. ಮಂತ್ರ ಅಂದ್ರೆ ಏನು? ಮಂತ್ರ ಅಂದರೆ ಪರಮಾತ್ಮ ಸ್ತುತಿ ಮಾಡೋದು, ಚಮಚಾಗಿರಿ ಮಾಡೋದು. ದೇವರ ಚಮಚಾಗಿರಿ ಮಾಡೋದಕ್ಕೆ ಮಂತ್ರ ಅಂತಾನೆ. ಮಂತ್ರ ಅಂದರೆ ಈ ವಚನ ಸಾಹಿತ್ಯ ಹಂಗಲ್ಲ. ನಾವು ಯಾವ ಥರ ಕಾಯಕ ಮಾಡ್ತೇವೆ, ಕಾಯಕ ತತ್ವಕ್ಕೆ ಬೆಲೆ ಕೊಡೋದು ವಚನ ಸಾಹಿತ್ಯ. ಒಂದು ಸಲ ಇದಾಗುತ್ತೆ. ಅರ್ಣ ಕೃಷ್ಣರಾಯರು ಹೇಳಿದರು ಒಂದು ಇದ್ರಾಗ ಹೇಳ್ತಾರೆ, ಬಸವಗೀತೆ ಹೆಚ್ಚು ಭಗವದ್ಗೀತೆ ಹೆಚ್ಚು ಅಂತೊಂದು ಪ್ರಶ್ನೆ ಬರುತ್ತೆ. ಆವಾಗ ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಇರೋದೆಲ್ಲ ಬಸವಗೀತೆಯಲ್ಲಿದೆ, ಬಸವಗೀತೆಯಲ್ಲಿ ಇರೋದೆಲ್ಲ ಭಗವದ್ಗೀತೆಯಲ್ಲಿ ಇಲ್ಲ ಅಂತ ಹೇಳೋದು ಅರ್ಥ ಏನು? ಭಗವದ್ಗೀತೆಗಿಂತ ಒಂದು ತೂಕ ಹೆಚ್ಚು ಬಸವಗೀತೆ ಅಂತ. ಬಸವಣ್ಣ ವಚನ ಸಾಹಿತ್ಯಕ್ಕಿಂತ ಮೇಲಿಂದ ಯಾವ ಸಾಹಿತ್ಯನೇನು ಎಲ್ಲ ಸಾಹಿತ್ಯಗಳಿಲ್ಲ. ಉದಾಹರಣೆಗೆ ಮಾತಾಜಿ ಸಾಹಿತ್ಯ ಬಲ್ಲವರಿಲ್ಲ, ಸಾಹಿತ್ಯ ಎಲ್ಲರಿಗೂ ಇಲ್ಲ. ಮಾತಾಜಿ ಒಳ್ಳೆ ಸಾಹಿತಿಗಳವರು. ಎಂಥ ಸಾಹಿತಿಗಳಂತಂದರೆ ಅವ್ರು ಬರೆದು ತರಂಗಿಣಿ ಬುಕ್ ಓದಿರ್ ಸಾಕು ನೀವು, ನೀವು ಅವ್ರ ಸಾಹಿತ್ಯ ಎಂಥದ್ದು ಗೊತ್ತಾಗ್ತದೆ. ಒಂದು ಈ ರಾಜಕೀಯದವ್ರೇ ಗೊತ್ತಲ್ಲ, ಒಮ್ಮೆ ಹಿಂಗೆ ಗಾಳಿ ಬೀಸ್ತಾರೆ, ಒಮ್ಮೆ ಹಂಗೆ ಗಾಳಿ ಬೀಸ್ತಾರೆ. ನಾ ಎಲ್ಲ ರಾಜಕೀಯ ನುಂಗಿ ನೀರು ಹಿಡ್ದೇನೆ, ನುಂಗಿ ನೀರು ಹಿಡ್ದೇನೆ, ಎಲ್ಲ ಗೊತ್ತು ನಂಗೆ, ಎಲ್ಲ ರಾಜಕೀಯ ಅಂತ ಗೊತ್ತು. ಆದರೆ ಏನು ಹೇಳೋದು, ಅವ್ರು ಹಂಗೆ ಹಿಂಗೆ ಬಿಸ್ಕೋತಿರಲಿ, ಅಲ್ಲಿ ಬಂದರು ಇಲ್ಲ ಬಸವತ್ವಕ್ಕೆ ಬಸವ ಜಾತಿಗೆ ಬೇರೆ ಧರ್ಮ ಒಂದು ವಿಶಿಷ್ಟ ಗ್ರೂಪ್ ಮಾಡಿಕೊಡ್ತೇವೆ ಅಂತಂದರು. ಎಲ್ಲ ಬೋಗಸ್ ಎಲ್ಲ ಸುಳ್ಳು ಹೇಳ್ತಾರೆ, ಇವರು ಸುಳ್ಳು ಹೇಳ್ತಾರೆ, ಅವರು ಸುಳ್ಳು ಹೇಳ್ತಾರೆ. ಇಬ್ಬರು ಕಳ್ಳ ನಡುವೆ ಯಾರು ದೊಡ್ಡ ಕಳ್ಳ ಅಂತ ಹೇಳಬೇಕು? ಇಬ್ಬರು ಕಳ್ಳರೇ, ಸ್ವಾರ್ಥ ಸಾಧಕರು. ಲಿಂಗಾಯತ ಧರ್ಮವನ್ನು ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ರಾಜಕೀಯ ವ್ಯಕ್ತಿಗಳು ಹಂಚು ಹಾಕಿ ಕೂತಿರ್ತಾರೆ. ನೀವು ದಯವಿಟ್ಟು ಅದಕ್ಕೆ ಮರಳು ಹೋಗಬೇಡ್ರಿ, ಈ ರಾಜಕೀಯ ವ್ಯಕ್ತಿಗಳ ಬೂಟಾಟಿಕೆಗೆ ಮರಳು ಹೋಗಬೇಡ್ರಿ. ನೀವು ಸ್ವತಂತ್ರ ಧರ್ಮ ಹೆಂಗೆ ಮಾತಾಜಿಯವರು ತಮ್ಮ ಛಲ ಇಟ್ಕೊಂಡು ಹೋಗೋರು ಎಷ್ಟು ವರ್ಷ?